ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮೈ ಸಾಫ್ರಾನ್ಸ್ ವರ್ಲ್ಡ್. ನಾನು ನಿಮ್ಮ ಪೂರ್ಣಿಮಾ ವಿನೋದ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಲಾಡು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು ತೋರಿಸ್ತಿರೋ ಕ್ವಾಂಟಿಟಿ ಬಂದು 50 ಲಾಡು ಮಾಡ್ಕೋಬೋದು, 50-55 ಲಾಡು ಆಗುತ್ತೆ. ನಾನು ತೋರಿಸ್ತಿರೋ ಮೆಷರ್ಮೆಂಟ್ಸಲ್ಲಿ ಹಾಕಿದ್ರೆ ಫಸ್ಟ್ ಟೈಮ್ ಮಾಡೋರು ತುಂಬ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಚಾನಲನ್ನು ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ನಾನು 5 ಕಪ್ ಕ್ವಾಂಟಿಟಿ ಅಷ್ಟು ತೋರಿಸ್ತಾ ಇದ್ದೀನಿ. ನಾನು ಲೋಡ್ದಲ್ಲಿ ಹಾಕ್ಕೊತಾ ಇದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. 1 ಕಪ್ಪು ಸಕ್ಕರೆಗೆ 1 ಕಪ್ಪು ಕಡಲೆ ಹಿಟ್ಟು ಹಿಡ್ಸತ್ತೆ. ನಾನು 5 ಕಪ್ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಮುಳುಗೋವಷ್ಟು ಮಾತ್ರ ನೀರು ಹಾಕ್ಕೋಬೇಕು, ಜಾಸ್ತಿ ನೀರು ಹಾಕ್ಕೋಬಾರ್ದು. ಪಾತ್ರೆಯಲ್ಲಿ ಸಕ್ಕರೆ ಮುಳುಗೋವಷ್ಟು ಮಾತ್ರ ಹಾಕ್ಕೋಬೇಕು. ಈಗ ಸ್ಟೌವ್ ಆನ್ ಮಾಡಿಕೊಂಡು ಸಕ್ಕರೆನ ಕರಸ್ಕೋಬೇಕು. ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಲ್ಲಿ ಕಡಲೆ ಹಿಟ್ಟು, 5 ಕಪ್ಪು ಕಡಲೆ ಹಿಟ್ಟು ತಗೊತಾ ಇದ್ದೀನಿ. ಲೋಟದಷ್ಟು, 5 ಲೋಟದಷ್ಟು ಕಡಲೆ ಹಿಟ್ಟು. ನೀವು ಯಾವ ಮೆಷರ್ಮೆಂಟಲ್ಲಿ ಸಕ್ಕರೆ ಹಾಕ್ಕೊಂಡಿರ್ತೀರೋ ಅದೇ ಮೆಷರ್ಮೆಂಟಲ್ಲಿ ಕಡಲೆ ಹಿಟ್ಟು ಹಾಕ್ಕೋಬೇಕು. ಸಕ್ಕರೆ ಪಾಕ ಮಾತ್ರ ಎಳೆ ಪಾಕ ಇರಬೇಕು. ನೀವು ಚೆಕ್ ಮಾಡ್ತಾ ಇರಿ, ಪಾಕ ಜಾಸ್ತಿ ಹೊತ್ತು ಇಡಬಾರ್ದು, ಸ್ವಲ್ಪ ಎಳೆ ಪಾಕ ಇರಲಿ. ನೋಡಿ, ಈ ಥರ ಲೈನ್ ಬರಬೇಕು. ಇನ್ನು ಸ್ವಲ್ಪ 1-2 ಮಿನಿಟ್ಸ್ ಕುದಿಸಿದ್ರೆ ಸಾಕು. ಈಗ ಇಲಾಚಿ ಪೌಡ್ರು 1/2 ಟೀಸ್ಪೂನಷ್ಟು ಹಾಕ್ಕೊಳ್ಳಿ. ಇಲಾಚಿ ಪೌಡ್ರ್ 1/2 ಟೀಸ್ಪೂನಷ್ಟು. ಈಗ ಒಂದು ಸಣ್ಣ ಟಿಪ್ಪು, ನಿಂಬೆ ರಸನ ಒಂದು 4-5 ಡ್ರಾಪ್ಸ್ ಹಾಕ್ಕೊಳ್ಳಿ. ಸಕ್ಕರೆ ಪಾಕ ಜಾಸ್ತಿ ಗಟ್ಟಿಯಾಗಲ್ಲ, ಜ್ಯೂಸಿ ಜ್ಯೂಸಿಯಾಗಿ ಬರುತ್ತೆ ನಾವು ಲಾಡು ನಿಂಬೆ ರಸ ಹಾಕೋದ್ರಿಂದ. ಒಂದು 4-5 ಡ್ರಾಪ್ಸ್ ಮಾತ್ರ ಹಾಕ್ಕೋಬೇಕಷ್ಟೇ. ನೋಡಿ, ಈ ಥರ ಪಾಕ ಬರಬೇಕು. ಇದು ಪರ್ಫೆಕ್ಟ್ ಪಾಕ. ಈಗ ಕಡಲೆ ಹಿಟ್ಟಿಗೆ 1/4 ಟೀಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಳ್ಳಿ, ಅಡುಗೆ ಸೋಡಾ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇರಬೇಕು. ಬಬಲ್ಸ್ ಇಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ ಹಿಟ್ಟನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು. ಕಡಲೆ ಹಿಟ್ಟು ಮಾತ್ರ ಫೈನ್ ಕ್ವಾಲಿಟಿ ಇದ್ರೇ ಬೂಂದಿ ಚೆನ್ನಾಗಿ ಬರೋದು. ಈಗ ಬಬಲ್ಸ್ ಇಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ. ನೀರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ, ಒಂದೇ ಸರಿ ನೀರು ಹಾಕೋಕ್ಕೆ ಹೋಗಬೇಡಿ. ಇದು ಸ್ವಲ್ಪ ವಾಟ್ರಿ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ, ಒಂಚೂರು ಬಬಲ್ಸ್ ಇರಬಾರ್ದು. ನಿಮಗೆ ಬೂಂದಿ ಹಾಕೋವಾಗ ರೌಂಡಾಗಿ ಬಂದಿಲ್ಲ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅರ್ಥ. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈ ಥರ ಇರಬೇಕು ಹಿಟ್ಟು. ಜಾಸ್ತಿ ಗಟ್ಟಿಯಾಗೂ ಇರಬಾರ್ದು, ಜಾಸ್ತಿ ವಾಟ್ರಿಯಾಗೂ ಇರಬಾರ್ದು. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಈಗ ಡೀಪ್ ಫ್ರೈಗೆ ಆಯಿಲ್ ಇಟ್ಕೊಂಡು, ಆಯಿಲ್ ಹೀಟ್ ಆದಮೇಲೆ ಬೂಂದಿ ಬಿಟ್ಕೊಳ್ಳೋಣ. ನೋಡಿ, ಈಗ ನಾನು ಯಾವ ಥರ ತೋರಿಸಿದ್ದೀನೋ ಅದೇ ರೀತಿ ಮಾಡ್ಕೊಳ್ಳಿ. ಬೂಂದಿ ರೌಂಡ್ ಶೇಪಲ್ಲಿರುತ್ತೆ. ನಿಮಗೆ ಬೂಂದಿ ರೌಂಡಾಗಿ ಬಂದಿಲ್ಲ ಅಂದರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅರ್ಥ. ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಮತ್ತೆ ಹಾಕಿ ರೌಂಡಾಗಿ ಬರುತ್ತೆ. ಅಡುಗೆ ಸೋಡಾ ಒಂದು ಚಿಟಿಕೆಯಷ್ಟು ಕಂಪಲ್ಸರಿ ಹಾಕಿ ಕ್ರಿಸ್ಪಿಯಾಗಿರುತ್ತೆ ಬೂಂದಿ. ಬೂಂದಿ ಮಾತ್ರ ಜಾಸ್ತಿ ಗಟ್ಟಿಯಾಗಿ ರೋಸ್ಟಾಗೂ ಆಗಬಾರ್ದು, ಜಾಸ್ತಿ ಸಾಫ್ಟಾಗೂ ಇರಬಾರ್ದು. ಮೀಡಿಯಮ್ ಇದರಲ್ಲೇ ರೋಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ನೋಡಿ, ಈ ಥರ ರೋಸ್ಟ್ ಆದರೆ ಸಾಕು. ಜಾಸ್ತಿ ಕ್ರಿಸ್ಪಿಯಾಗೂ ಇರಬಾರ್ದು, ಜಾಸ್ತಿ ಮೆತ್ತಗೂ ಇರಬಾರ್ದು. ಇದನ್ನು ಪಾಕದಲ್ಲಿ ಸೇರಿಸೋಣ. ಪಾಕ ಸ್ವಲ್ಪ ತಣ್ಣಗಾದ ಮೇಲೆ ಸೇರಿಸ್ಕೊಳ್ಳಿ. ಜಾಸ್ತಿ ಬಿಸಿಯಾಗಿರಬಾರ್ದು, ಜಾಸ್ತಿ ತಣ್ಣಗಿರಬಾರ್ದು. ಸ್ವಲ್ಪ ಬೆಚ್ಚಿಗಿದ್ರೆ ಸಾಕು. ಉಳಿದಿರೋ ಹಿಟ್ಟೆಲ್ಲ ಈ ಥರನೇ ಬೂಂದಿ ಹಾಕ್ಕೊಂಡು
ಪಾಕದಲ್ಲಿ ಸೇರಿಸ್ಕೋಬೇಕು. ಸ್ವಲ್ಪ ಬೂಂದಿ ಮಾತ್ರ ಸೈಡ್ಗಿಟ್ಕೊಂಡು ಸ್ವಲ್ಪ ಪುಡಿ ಪುಡಿ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ಚೆನ್ನಾಗಿರತ್ತೆ. ಅದು ನಿಮ್ಮ ಆಪ್ಷನಲ್ಲು, ಬೇಕಿದ್ರೆ ಈ ರೀತಿ ಮಾಡ್ಕೋಬೋದು. ನೋಡಿ, ಇದನ್ನ ನಾನು ಪುಡಿ ಪುಡಿ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಈಗ ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸು ರೋಸ್ಟ್ ಮಾಡಿಕೊಂಡು ಸೇರಿಸ್ಕೋಬೇಕು. ಇದೇ ರೀತಿ ಲವಂಗನೂ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ, ಚೆನ್ನಾಗಿರತ್ತೆ ಲವಂಗ ಫ್ಲೇವರು. ಪಾಕದಲ್ಲಿ ಬೂಂದಿ ಎಲ್ಲ ಸೇರಿಸ್ಕೊಂಡು 1-2 hours ಹಾಗೆ ಬಿಡಿ. ಮತ್ತು ಲಾಡೂಸ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ, ಉಂಡೆ ಚೆನ್ನಾಗಿರತ್ತೆ, ಜ್ಯೂಸಿ ಜ್ಯೂಸಿಯಾಗಿರತ್ತೆ ನಾವು ಆ ಥರ ಮಾಡ್ಕೊಳೋದ್ರಿಂದ. ಈಗ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ಚಿಕ್ಕದಾಗ ಬೇಕು ಅಂದರೆ ಚಿಕ್ಕದಾಗ ಮಾಡ್ಕೋಬೋದು, ದೊಡ್ಡದಾಗ ಬೇಕಂದರೆ ದೊಡ್ಡ ಸೈಜ್ ಮಾಡ್ಕೋಬೋದು. ನಾನು ಈ ಸೈಜ್ ಕ್ವಾಂಟಿಟಿ ಅಷ್ಟು 55 ಲಡ್ಡೂಸ್ ಮಾಡಿದೆ, ನಾನು ತೋರಿಸಿರೋ ಕ್ವಾಂಟಿಟಿ. ಎಲ್ಲ ಈ ಥರನೇ ಲಡ್ಡೂಸ್ ಪ್ರಿಪೇರ್ ಮಾಡ್ಕೊಳ್ಳಿ. ತುಂಬ ಜ್ಯೂಸಿಯಾಗಿದೆ, ತುಂಬಾ ಚೆನ್ನಾಗಿದೆ ಟೇಸ್ಟು. ಮೆಷರ್ಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅನ್ಕೊತೀನಿ. ಮತ್ತಷ್ಟು ಸಿಂಪಲ್ ರೆಸಿಪೀಸ್ಗೆ, ಈಸಿ ರೆಸಿಪೀಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.